ನಮಸ್ಕಾರ ವೀಕ್ಷಕರೇ, ವಿಶ್ವದಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲಿದೆ। ಈಗಾಗಲೇ ವಿಶ್ವದಾದ್ಯಂತ 3 ಮಿಲಿಯನ್ ಗೂ ಹೆಚ್ಚು ಜನ ಈಗ ಕೊರೋನಾ ಪೀಡಿತರಾಗಿ ಕಂಡುಬಂದಿದ್ದಾರೆ। ಅಷ್ಟೇ ಅಲ್ಲ, 2 ಲಕ್ಷಕ್ಕೂ ಅಧಿಕ ಜನ ಸಾವಿಗಳಾಗಿದ್ದಾರೆ। ಈ ಬಗ್ಗೆ worldometers.info ಅನ್ನುವಂತ ಒಂದು ವೆಬ್ಸೈಟ್ ಒಂದು ವಿಸ್ತೃತವಾದ ವರದಿಯನ್ನು ನೀಡಿದೆ। ಈ ವರದಿ ಪ್ರಕಾರ ಈಗಾಗಲೇ ವಿಶ್ವದಾದ್ಯಂತ 30 ಲಕ್ಷವನ್ನ ದಾಟಿದ್ದು अमेरिका ಒಂದರಲ್ಲೇ 10 ಲಕ್ಷ ಸೋಂಕಿತರು ದಾಟಿದ್ದಾರೆ। ಹಾಗಾದ್ರೆ ಈ ಟಾಪ್ 10 ಪಟ್ಟಿಯಲ್ಲಿ ಯಾವ ದೇಶಗಳು ಇದ್ದಾವೆ, ಇಲ್ಲಿ ಸೋಂಕಿತರಷ್ಟು ಸಾವಿಗಳಾದರಷ್ಟು ನೋಡೋಣ। ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ। worldometers.info ಪ್ರಕಾರ ವಿಶ್ವದಲ್ಲಿ 30,64,894 ಮಂದಿ ಕೊರೋನಾ ಸೋಂಕಿತರಿದ್ದರೆ ಈ ಸೋಂಕಿನಿಂದ 211,609 ಜನ ಮೃತಪಟ್ಟಿದ್ದಾರೆ। ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಅಮೆರಿಕವಿದ್ದು ಈಗಾಗಲೇ 1,010,507 ಜನ ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದು 56,803 ಜನ ಸಾವಿಗೀಡಾಗಿದ್ದಾರೆ। ಇನ್ನು ಎರಡನೇ ಸ್ಥಾನದಲ್ಲಿ ಸ್ಪೇನ್ ಇದ್ದು 229,422 ಜನ ಸೋಂಕಿತರಿದ್ದರೆ ಇದರಲ್ಲಿ 23,521 ಜನ ಸಾವಿಗೀಡಾಗಿದ್ದಾರೆ। ಮೂರನೇ ಸ್ಥಾನದಲ್ಲಿ ಇಟಲಿ ಇದ್ದು 199,414 ಜನ ಸೋಂಕಿತರಿದ್ದರೆ ಈಗಾಗಲೇ 26,977 ಮಂದಿ ಸಾವಿಗೀಡಾಗಿದ್ದಾರೆ। ಇನ್ನು ನಾಲ್ಕನೇ ಸ್ಥಾನದಲ್ಲಿ ಫ್ರಾನ್ಸ್ ಇದ್ದು 165,842 ಮಂದಿ ಸೋಂಕಿತರಿದ್ದರೆ 23,293 ಜನ ಮೃತಪಟ್ಟಿದ್ದಾರೆ। ಇನ್ನು ನಂತರದ ಸ್ಥಾನದಲ್ಲಿ ಜರ್ಮನಿ ಇದ್ದು 158,758 ಮಂದಿ ಸೋಂಕಿತರಿದ್ದು 6,126 ಮಂದಿ ಸಾವಿಗೀಡಾಗಿದ್ದಾರೆ। ಇನ್ನು ಇಂಗ್ಲೆಂಡ್ ನಲ್ಲಿ 157,149 ಮಂದಿ ಸೋಂಕಿತರಿದ್ದು 21,092 ಜನ ಸಾವಿಗೀಡಾಗಿದ್ದಾರೆ। ಇನ್ನು ಟರ್ಕಿಯಲ್ಲಿ 112,261 ಜನ ಸೋಂಕಿತರಿದ್ದು 2,900 ಜನ ಸಾವಿಗೀಡಾಗಿದ್ದಾರೆ। ನಂತರದ ಸ್ಥಾನದಲ್ಲಿ ಇರಾನ್ ದೇಶವಿದ್ದು 91,472 ಜನ ಕೊರೋನಾ ಸೋಂಕಿತರಿದ್ದು 5,806 ಜನ ಸಾವಿಗೀಡಾಗಿದ್ದಾರೆ। ನಂತರದ ರಷ್ಯಾದಲ್ಲಿ 87,147 ಜನ ಸೋಂಕಿತರಿದ್ದು 794 ಜನ ಸಾವಿಗೀಡಾಗಿದ್ದಾರೆ। ನಂತರದಲ್ಲಿ ಚೀನಾವಿದ್ದು 82,836 ಜನ ಸೋಂಕಿತರಿದ್ದು 4,633 ಜನ ಸಾವಿಗೀಡಾಗಿದ್ದಾರೆ। ಇನ್ನು ಒಂದು ನಾವು ಗಮನಿಸಬೇಕಾಗಿದ್ದು ಚೀನಾದಲ್ಲಿ 82,836 ಜನ ಸೋಂಕಿತರಿದ್ದರೂ ಕೂಡ ಪ್ರಸ್ತುತ ಈಗ ಇರುವಂತ ಕೇಸ್ಗಳು ಕೇವಲ 648, ಯಾಕಂದ್ರೆ ಅಲ್ಲಿ 77,555 ಜನ ಈ ಸೋಂಕಿನಿಂದ ಗುಣಮುಖರಾಗಿದ್ದಾರೆ। ಇನ್ನು ನಮ್ಮ ಭಾರತದಲ್ಲಿ ಪತ್ತೆಯಾಗಿರುವ ಪ್ರಕರಣಗಳನ್ನು ನೋಡೋದಾದ್ರೆ 29,451 ಜನ ಸೋಂಕಿತರಿದ್ದು 939 ಮಂದಿ ಸಾವಿಗೀಡಾಗಿದ್ದಾರೆ। ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಈಗಾಗಲೇ ಸೋಂಕಿತರ ಸಂಖ್ಯೆ 500 ದಾಟಿದ್ದು 19 ಜನ ಮೃತರಾಗಿದ್ದಾರೆ। ಎಸ್, ಈ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ। ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ಇದು ಕರ್ನಾಟಕ ಹೆಡ್ಲೈನ್ಸ್।